ಭೈರ ಮಾಯ ಹೇಗಿದ್ದಾಳೆ? ಏನು ಗೊತ್ತಿಲ್ಲ ಶರ್ಮಿಳ, ಡಾಕ್ಟರ್ನು ಏನು ಹೇಳ್ತಿಲ್ಲ. ಭೈರ ಶರ್ಮಿಳ ಏನಾಯ್ತು? ಅಣ್ಣ, ನಿಂದು ಮಾಯಂದು ಮದ್ವೆ ಫಿಕ್ಸ್ ಆಯ್ತು ಅನ್ನೋ ಖುಷಿಯಲ್ಲಿ ಬೆಳ್ಳಿ ಹರಣಿ ಸೇರ್ಕೊಂಡು ಅಡುಗೆ ಮಾಡಿದ್ರು. ಎಲ್ಲ ಖುಷಿಯಾಗೇ ಇದ್ರು ಅಣ್ಣ, ಆದ್ರೆ ಮಾಯ ಊಟ ಮಾಡಿದ ತಕ್ಷಣ ಏನಾಯ್ತು ಏನೋ ಗೊತ್ತಿಲ್ಲ, ಹೊಟ್ಟೆ ನೋವು ಅಂತ ಕಿರ್ಚಾಡಕ್ ಶುರು ಮಾಡಿದ್ಲು. ಏನಾಯ್ತು ಅಂತ ನೋಡೋಷ್ಟ್ರಲ್ಲಿ ಅವಳು ಬಾಯಲ್ಲಿ ರಕ್ತ ಅಣ್ಣ. ಹೌದಣ್ಣ, ನಮಗೂ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ತಕ್ಷಣ ಆಸ್ಪತ್ರೆ ಕರ್ಕೊಂಬಂದು ಅಡ್ಮಿಟ್ ಮಾಡಿದ್ವಿ. ಸಮಾಧಾನ ಮಾಡ್ಕೊ. ಏನಂದ್ರು ಡಾಕ್ಟ್ರು? ಮಾಯದ ಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆಯಂತಣ್ಣ, ಬದುಕಿದ್ರು ಬದುಕ್ಬೋದು ಸಾಯ್ಲುಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಮಾಯಂಗೇನು ಆಗಲ್ಲ, ನಾನು ಮಾತಾಡ್ತೀನಿ. ಮಾತಾಡ ಪ್ರಯೋಜನ ಇಲ್ಲ ಅಣ್ಣ, ಆಪರೇಷನ್ ನಡೀತಾ ಇದೆ, 2-3 ಗಂಟೆ ಆದ್ಮೇಲೆ ಏನಾಗಿದೆ ಅಂತ ಎಕ್ಸಾಕ್ಟ್ ಆಗಿ ಹೇಳ್ತೀವಿ ಎಂದಿದ್ದಾರೆ. ಏನಾಗುತ್ತೋ ಏನೋ ಅಂತ ತುಂಬ ಭಯ ಆಗ್ತಾ ಇದೆ ಅಣ್ಣ. ಪಾಪ ನಮ್ಮ ಮಾಯ, ಮದ್ವೆ ಟೈಮಲ್ಲಿ ಯಾರು ಕಂಡು ಬಿತ್ತೋ ಏನೋ, ರಕ್ತ ವಾಮಿಟ್ ಮಾಡೋ ಹಾಗಾಯ್ತು. ನನ್ನ ಮಗಳಿಗೆ ಏನಾಯ್ತು? ಮಾವ ಸಮಾಧಾನ ಮಾಡ್ಕೊಳ್ಳಿ, ಒಳಗಡೆ ಆಪರೇಷನ್ ನಡೀತಾ ಇದೆ. ನನಗೆಲ್ಲ ವಿಷಯ ಗೊತ್ತಾಗಿದೆ ಪೈರ, ನನ್ನ ಮಗಳು ಮಾಯಾಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ನಾನು ಮಾತ್ರ ಹರಡಿನ ಸುಮ್ಮನೆ ಬಿಡೋದಿಲ್ಲ. ಬೆಳ್ಳಿ ಬಿಡ್ತೀಯಾ? ಏನು ನಡೀತಿದೆ ಹರಣಿಯಲ್ಲಿ? ನಾವಿಬ್ರು ಸೇರ್ಕೊಂಡು ತಾನೆ ಅಡುಗೆ ಮಾಡಿದ್ದು, ಅಲ್ಲಿ ನೋಡಿದ್ರೆ ಮಾಯ್ಕಂಗೆ ಏನೋ ಆಗಿದೆ ಅಂತಿದ್ದಾರೆ. ನನಗೆ ಏನು ನಡೀತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಒಂದು ವೇಳೆ ನಮ್ಮ ಗೊತ್ತಿಲ್ಲದ ಅಡುಗೆನಲ್ಲಿ ಏನಾದರೂ ಹಲ್ಲಿಗಿಲಿ ಬಿದ್ದೋಯ್ತಾ?